ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ತಾಲೂಕು ಮೀಸಲು ಕ್ಷೇತ್ರವಾಗಿರೋದ್ರಿಂದ ಸರ್ಕಾರ ಇಲ್ಲಿನ ಅಭಿವೃದ್ಧಿಯನ್ನ ಕಡೆಗಣಿಸಿ ತಾರತಮ್ಯ ನೀತಿಯನ್ನ ಅನುಸರಿಸುತ್ತಾ ಇದೆ. ಇದನ್ನ ಪ್ರತಿಭಟಿಸಿ ಇದೇ ಆಗಸ್ಟ್ 15ರ ಅಮೃತ ಮಹೋತ್ಸವ ದಿನಾಚರಣೆಯನ್ನ ಬಹಿಷ್ಕರಿಸಿ ಹೋರಾಟ ಮಾಡಲಾಗುವುದು ಅಂತ ದೇವನಹಳ್ಳಿಯ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ಹೇಳಿದ್ದಾರೆ. ಈ ಬಗ್ಗೆ ಪಕ್ಷದ ಮುಖಂಡರೊಂದಿಗೆ ಚರ್ಚಿಸಿ ತೀರ್ಮಾನ ಮಾಡುತ್ತೇವೆ. ಕ್ಷೇತ್ರದ ಅಭಿವೃದ್ಧಿಗೆ ಸ್ಪಂದಿಸದಿದ್ರೆ ಸ್ವಾತಂತ್ರ್ಯ ದಿನಾಚರಣೆಯನ್ನ ಬಹಿಷ್ಕರಿಸುವುದಾಗಿ ಈ ಹಿಂದೆಯೂ ಪತ್ರಿಕೆಗಳ ಮೂಲಕ ಹೇಳಿದ್ದೆ ಅಂತ ತಿಳಿಸಿದ್ರು. ಇನ್ನು ದೇವನಹಳ್ಳಿಯನ್ನ ಜಿಲ್ಲಾ ಕೇಂದ್ರವಾಗಿ ಘೋಷಿಸಬೇಕು, ದೇವನಹಳ್ಳಿಯಲ್ಲಿ ಜಿಲ್ಲಾ ಆಸ್ಪತ್ರೆ ಸ್ಥಾಪಿಸಬೇಕು, ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಕಾವೇರಿ ನೀರನ್ನ ದೇವನಹಳ್ಳಿ ಪಟ್ಟಣಕ್ಕೆ ಸರಬರಾಜು ಆಗುವಂತೆ ಯೋಜನೆ ರೂಪಿಸಬೇಕು, ತಾಲೂಕಿನ ದೇವನಹಳ್ಳಿ ಮತ್ತು ವಿಜಯಪುರ ನಗರಸಭೆಗಳನ್ನ ಅವಳಿ ನಗರಗಳನ್ನಾಗಿ ಘೋಷಿಸಿ ಹೆಚ್ಚಿನ ಅಭಿವೃದ್ಧಿಗೆ ಒತ್ತು ನೀಡಬೇಕು ಎಂಬಿತ್ಯಾದಿ ಹಲವಾರು ಬೇಡಿಕೆಗಳನ್ನ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಪೂರಕವಾಗಿ ಅನುದಾನ ಬಿಡುಗಡೆ ಮಾಡಬೇಕೆಂದು ಸರ್ಕಾರವನ್ನ ಮತ್ತು ಸಂಬಂಧಪಟ್ಟ ಸಚಿವರನ್ನ ಹಲವು ಬಾರಿ ಬೇಡಿಕೊಂಡ್ರು ಸರ್ಕಾರವಾಗ್ಲಿ ಸಂಬಂಧಪಟ್ಟ ಸಚಿವರಾಗ್ಲಿ ಈ ಬಗ್ಗೆ ಗಮನ ಹರಿಸಿಲ್ಲ ಅಂತ ಆರೋಪಿಸಿದ್ರು. ಇನ್ನು ರಾಜ್ಯದಲ್ಲಿ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದ ಜೆಡಿಎಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಪಕ್ಷ ರೂಪಿಸಿರುವ ಮಹತ್ವಾಕಾಂಕ್ಷಿ ಪಂಚರತ್ನ ಯೋಜನೆಯನ್ನ ರೂಪಿಸಿ ಜನರ ಮೂಲಭೂತ ಸಮಸ್ಯೆಗಳನ್ನ ಬಗೆಹರಿಸಿದಾಗ ಮಾತ್ರ ನಮಗೆ ಸ್ವಾತಂತ್ರ್ಯ ಸಿಗಲಿದೆ. ಇದಕ್ಕಾಗಿ ಇದೇ ಆಗಸ್ಟ್ 15ರಂದು ಮೈಸೂರು ಚಾಮುಂಡಿ ಬೆಟ್ಟದಿಂದ ರಾಜ್ಯ ಪ್ರವಾಸಕ್ಕೆ ಜೆಡಿಎಸ್ ಚಾಲನೆ ನೀಡಲಿದೆ. ಮುಂದಿನ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಅಧಿಕಾರಕ್ಕೆ ಬರಲಿದೆ ಅಂತ ಶಾಸಕರು ವಿಶ್ವಾಸ ವ್ಯಕ್ತಪಡಿಸಿದ್ರು. ಅದರ ಬಗ್ಗೆ ಬಹಿರಂಗವಾಗಿ ಸ್ಪಷ್ಟವಾಗಿ ತಮ್ಮ ಪೇಪರ್ ಮಾಧ್ಯಮಗಳಲ್ಲೇ ಬಂದಿದೆ. ನಾನು ಹೇಳಿದ್ದೆ, ಹಿಂದೆ ನಾನು ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಇದು ಕಾರ್ಯಕ್ರಮ ಮಾಡದೇ ಇದ್ದರೆ ಬಹಿಷ್ಕಾರ ಮಾಡ್ತೀನಿ ಅಂತ ಎಚ್ಚರಿಕೆ ಕೊಟ್ಟಿದ್ದೆ. ಆದರೂ ಕೂಡ ಸರ್ಕಾರ ಅದನ್ನು ಕಡೆಗಣಿಸಿದೆ. ಅದರ ವಿರುದ್ಧ ಏನಾದರೂ ಒಂದು ಧ್ವನಿ ತಗೊಬೇಕು, ಅದನ್ನು ನಮ್ಮ ಮುಖಂಡರ ಜೊತೆ ಚರ್ಚೆ ಮಾಡಿ ತೀರ್ಮಾನ ತೊಗೊತೀನಿ. ಒಂದು ವೇಳೆ ಈ ಸ್ವಾತಂತ್ರ್ಯ ದಿನಾಚರಣೆ ಒಂದು ಸುವರ್ಣಾವಕಾಶ, ನನಗೆ ಆ ಒಂದು ಸುವರ್ಣಾವಕಾಶವನ್ನು